ನಾಳೆ ಶನಿವಾರದ ದಿನ ಆಗಸ್ಟ್ 22ನೇ ತಾರೀಕು ವಿಶೇಷವಾದಂತಹ ಗಣೇಶ ಚತುರ್ಥಿ ಬಂದಿದೆ ನಾಳೆ ಗಣಪನ ಬರಮಾಡಿಕೊಳ್ಳಬೇಕಾದ್ರೆ ಗಣೇಶನ ಪೂಜೆಯನ್ನು ಮಾಡಿಕೊಳ್ಳಬೇಕಾದ್ರೆ ಈ ಒಂದು ವಿಚಾರ ನೀವು ತಿಳಿದಿರಬೇಕು ಗಣೇಶನ ಪೂಜೆಗೆ ಸಾಧಾರಣವಾಗಿ 21 ಪತ್ರೆಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಅಂತ ನಮ್ಮ ಹಿಂದೂ ಸಂಪ್ರದಾಯ ಕೆಲವು ಶಾಸ್ತ್ರ ನೀತಿಗಳು ಹೇಳುತ್ತೆ ಆದರೆ ಈಗಿನ ಕಾಲದಲ್ಲಿ ಆ 21 ಪತ್ರಗಳು ಕೂಡ ದೊರೆಯೋದಿಲ್ಲ ಹಾಗಾಗಿ ನೀವು ನಾಳೆ ಮಾಡತಕ್ಕಂತಹ ಪೂಜೆಗೆ ಈ ನಾಲ್ಕು ವಸ್ತುಗಳಲ್ಲಿ ನಾವು ಹೇಳುವಂತಹ ಇವತ್ತಿನ ಈ ನಾಲ್ಕು ವಸ್ತುಗಳಲ್ಲಿ ಯಾವುದಾದರೂ ಒಂದು ವಸ್ತುವನ್ನಾದರೂ ಇಟ್ಟು ನೀವು ಪೂಜೆಯನ್ನು ನಾಳೆ ನಡೆಸಿದರೆ ಅದ್ಭುತವಾದಂತಹ ಪೂಜಾ ಫಲಗಳು ದೊರೆಯುತ್ತೆ ಸಾಕ್ಷಾತ್ ಗಣಪತಿಯ ಅನುಗ್ರಹದಿಂದ ನಿಮಗಿರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯದಲ್ಲಿನ ವಿಘ್ನಗಳು ತೊಲಗಿ ಅಖಂಡ ಐಶ್ವರ್ಯ ಯಶಸ್ಸು ಅನ್ನೋದು ಪ್ರಾಪ್ತಿಯಾಗುತ್ತೆ ನೀವು ನಿಮ್ಮ ಕುಟುಂಬದವರು ಚೆನ್ನಾಗಿರಬೇಕು ಮನೆಯ ಅಭಿವೃದ್ಧಿ ಅನ್ನೋದು ಸಂಪೂರ್ಣವಾಗಿ ಈ ವರ್ಷ ನಡೀಬೇಕು ಅನ್ನೋದಾದರೆ ಈ ವಸ್ತುಗಳು ಯಾವುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಬೇಕು ನೀವಿನ್ನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಈ ವಸ್ತುಗಳಿಗೆ ಹೆಚ್ಚಾಗಿ ಖರ್ಚೇನೂ ಆಗೋದಿಲ್ಲ ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿ ಸಿಗುವಂತಹ ವಸ್ತುಗಳು ಇದಾಗಿರುತ್ತೆ ಅದರಲ್ಲಿ ಮೊದಲನೆಯದಾಗಿ ಅರಳಿ ಎಲೆಯನ್ನು ಇಡಬೇಕಾಗುತ್ತೆ ಅರಳಿ ಎಲೆಯನ್ನು ಇಟ್ಟು ನೀವು ಏನಾದರೂ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಅನ್ನೋದು ದೊರೆಯುತ್ತೆ ಮನೆಯಲ್ಲಿ ಇರ್ತಕ್ಕಂತಹ ಸಕಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಹೋಗುತ್ತೆ ನಾಳೆ ಪೂಜೆಯನ್ನು ಮಾಡಬೇಕಾದ್ರೆ ಒಂದು 3 ಅರಳಿ ಎಲೆಯನ್ನು ತಂದು ಗಣೇಶನ ಮುಂದೆ ಇಟ್ಟು ಸಂಕಲ್ಪವನ್ನು ಮಾಡಿಕೊಂಡ್ರೆ ವಿಶೇಷವಾದಂತಹ ಗಣೇಶನ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ ಇನ್ನು ಎರಡನೆಯ ವಸ್ತು ಯಾವುದಪ್ಪ ಅಂದರೆ ನಿಮ್ಮ ಮನೆ ಸುತ್ತಮುತ್ತ ಏನಾದರೂ ತುಂಬೆ ಗಿಡ ಇದ್ದರೆ ಆ ತುಂಬೆ ಗಿಡದಿಂದ ತುಂಬೆ ಹೂವುಗಳನ್ನು ತಂದು ನೀವು ಗಣೇಶನಿಗೆ ಅರ್ಪಿಸಬೇಕು ದೇವರ ಮೇಲೆ ಭಕ್ತಿ ಎನ್ನುವುದು ಹೆಚ್ಚಾಗುತ್ತೆ ಮಕ್ಕಳಿಗೆ ಏನಾದರೂ ವಿದ್ಯಾಭ್ಯಾಸದಲ್ಲಿ ಅಡಚಣೆಗಳು ಉಂಟಾಗ್ತಾ ಇದ್ದರೆ ಮನಸ್ಸಿಗೆ ಯಾವುದೋ ರೀತಿಯ ಅಲ್ಲಿ ಗೊಂದಲಗಳು ಹೆಚ್ಚಾಗ್ತಾ ಇದ್ದರೆ ಮಕ್ಕಳು ಚೆನ್ನಾಗಿ ಓದಬೇಕು ಅವರು ಚೆನ್ನಾಗಿ ಬೆಳೆದು ನಿಲ್ಲಬೇಕು ಅನ್ನೋದಾದರೆ ಮಕ್ಕಳ ಕೈನಲ್ಲೂ ಕೂಡ ನೀವು ತುಂಬೆ ಹೂವುಗಳನ್ನು ಗಣೇಶನಿಗೆ ಅರ್ಪಿಸಿದರೆ ಅದ್ಭುತವಾದಂತಹ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅನ್ನೋದಾಗುತ್ತೆ ಮಕ್ಕಳ ಹಠ ಅನ್ನೋದು ಕಡಿಮೆಯಾಗಿ ಅಭಿವೃದ್ಧಿ ಅನ್ನೋದು ಆಗುತ್ತೆ ತುಂಬೆ ಹೂವುಗಳನ್ನು ಮನೆಯಲ್ಲಿ ಇರತಕ್ಕಂತಹ ಯಾವ ಸದಸ್ಯರು ಬೇಕಾದರೂ ಕೂಡ ಗಣೇಶನಿಗೆ ಅರ್ಪಿಸಬಹುದು ಇನ್ನು ಮೂರನೆಯದಾಗಿ ಅತೀ ಮುಖ್ಯವಾಗಿ ಇದು ಎಲ್ಲ ಕಡೆ ಸಿಗುತ್ತೆ ನೀವು ಬಿಳಿ ಎಕ್ಕದ ಹೂವನ್ನು ಗಣೇಶನಿಗೆ ಅರ್ಪಿಸುವುದರಿಂದ ವಿಶೇಷವಾಗಿ ಆರೋಗ್ಯ ಸಮಸ್ಯೆಗಳು ಕಳೆಯುತ್ತೆ ಯಾರಿಗೆ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಪದೇ ಪದೇ ಕಾಡ್ತಾ ಇರುತ್ತೋ ಪದೇ ಪದೇ ಅಪಘಾತಗಳಾಗುವಂಥದ್ದು ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ಸಾಕು ಹುಷಾರು ತಪ್ಪುವಂಥದ್ದು ಈ ಥರ ಸಮಸ್ಯೆಗಳಿರುತ್ತೋ ಅವರು ನಾಳೆಯ ದಿನ ಗಣೇಶನ ಹಬ್ಬದ ದಿನ ನೀವು ಪೂಜೆಯನ್ನು ಮಾಡ್ತಿರೋ ಗಣೇಶನ ಕೂರಿಸ್ತಿರೋ ಅದು ಸೆಕೆಂಡ್ರಿ ನಾಳೆಯ ದಿನ ಗಣೇಶನ ಫೋಟೋ ಮುಂದೆ ಆದರೂ ಕೂಡ ನೀವು ಬಿಳಿ ಎಕ್ಕದ ಹೂವನ್ನು ಇಡುವುದರಿಂದ ಗಣೇಶನ ಅನುಗ್ರಹದಿಂದ ಆರೋಗ್ಯ ವೃದ್ಧಿ ಎನ್ನುವುದು ಕಂಡುಬರುತ್ತೆ ನಾಳೆ ದಿನ ಬಿಳಿ ಎಕ್ಕದ ಹೂವನ್ನು ಕೂಡ ಸ್ವಲ್ಪವಾದರೂ ಕೂಡ ತಂದು ಗಣೇಶನ ಪೂಜೆಗೆ ಅರ್ಪಿಸಿದರೆ ಅದ್ಭುತವಾದಂತಹ ಫಲಗಳು ಸಿಗುತ್ತೆ ಇನ್ನು ನಾಲ್ಕನೆಯದಾಗಿ ಕೊನೆಯದಾಗಿ ಗರಿಕೆಯನ್ನು ತಪ್ಪದೆ ಪೂಜೆಗೆ ನಾಳೆ ಇಡಲೇಬೇಕು ಗಣೇಶನ ಮುಂದೆ ಗರಿಕೆ ಹುಲ್ಲನ್ನು ತಂದು ಆ ಗರಿಕೆ ಹುಲ್ಲನ್ನು ನೀರಿನಲ್ಲಿ ಸ್ವಚ್ಛವನ್ನು ಮಾಡಿ ಅದಕ್ಕೂ ಕೂಡ ಸ್ವಲ್ಪ ಅರಿಶಿಣ ಕುಂಕುಮ ಬೊಟ್ಟನ್ನು ಇಟ್ಟು ಗಣೇಶನಿಗೆ ಅರ್ಪಿಸಿದರೆ ಅಖಂಡ ಪುಣ್ಯಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಅದ್ಭುತವಾದಂತಹ ಫಲಗಳು ಮನೆಗೆ ದೊರೆಯುತ್ತೆ ಮನೆಯಲ್ಲಿ ಇರ್ತಕ್ಕಂತಹ ಸಕಲ ದಾರಿದ್ರ್ಯ ದೋಷಗಳು ಕಳೆಯುತ್ತೆ ಮನೆಯಲ್ಲಿ ಕೆಲವು ಜಾತಕ ದೋಷಗಳಾಗಿರ್ಬೋದು ಮನೆಯ ಸದಸ್ಯರದ್ದು ಅಥವಾ ಕೆಲವು ವಾಸ್ತು ದೋಷಗಳಾಗಿರ್ಬೋದು ಗೃಹ ದೋಷಗಳು ಅಂತಿರುತ್ತೆ ಆ ರೀತಿಯಾದಂತಹ ಎಲ್ಲ ದೋಷಗಳು ಕಳಿಬೇಕು ಅಂದರೆ ನೀವು ನಾಳೆಯ ದಿನ ಗರಿಕೆಯನ್ನು ಕೂಡ ಗಣೇಶನಿಗೆ ತಪ್ಪದೆ ಅರ್ಪಿಸಬೇಕು ಗಣೇಶನಿಗೆ ವಿಶೇಷವಾಗಿ 21 ಪತ್ರೆಗಳಿಂದ ನೀವು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಆದರೆ ಈಗಿನ ಕಾಲದಲ್ಲಿ ಆ 21 ಪತ್ರೆಗಳ ಬಗ್ಗೆ ನಿಮಗೆ ತಿಳಿದಿರೋದಿಲ್ಲ ಜೊತೆಗೆ ಆ ಪತ್ರೆಗಳು ಕೂಡ ನಿಮಗೆ ಸಿಗೋದಿಲ್ಲ ಆದ್ದರಿಂದ ನಮಗೆ ತಿಳಿದಿರತಕ್ಕಂತಹ ಕೆಲವು ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಬಹಳ ಸರಳ ವಿಧಾನದಲ್ಲಿ ನೀವು ಗಣೇಶನ ಪೂಜೆಯನ್ನು ಭಕ್ತಿ ನಂಬಿಕೆಯಿಂದ ಮಾಡಿದ್ರೆ ಸಾಕು ಗಣೇಶನ ಅನುಗ್ರಹಕ್ಕೆ ಪಾತ್ರರಾಗ್ಬೋದು ನಾಲ್ಕು ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ವಸ್ತು ಸಿಕ್ಕಿದ್ರು ಸಾಕು ಅಖಂಡ ಪುಣ್ಯಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ನಾಳೆ ದಿನ ಗಣೇಶನಿಗೆ ವಿಶೇಷವಾಗಿ ನಮಗಿರ್ತಕ್ಕಂತಹ ಕಷ್ಟಗಳೆಲ್ಲ
ಕಳೆದು ಹೋಗ್ಲಪ್ಪ ಇವತ್ತು ಗಣಪ ಅಂತ ಹೇಳಿ ನೀವು ಗಣೇಶನ ಪಾದಕ್ಕೆ ನಮಿಸುತ್ತಾ ಈ ವಸ್ತುಗಳನ್ನು ಅರ್ಪಿಸಿದ ನೋಡಿ ಮನೆಯಲ್ಲಿ ವಿಶೇಷವಾಗಿ ಏಳಿಗೆ ಅನ್ನೋದಾಗುತ್ತೆ. ಮನೆಯ ಸದಸ್ಯರಿಗೆ ಎಲ್ಲ ಕೆಲಸದಲ್ಲೂ ಕೂಡ ಗಣೇಶನೇ ಹಿಂದೆ ನಿಂತು ಯಶಸ್ಸು ಹಾಗೂ ಕಾರ್ಯಸಿದ್ಧಿಯನ್ನು ಕೊಡ್ತಾನೆ. ಇಂತಹ ವಿಶೇಷವಾದಂತಹ ಈ ನಾಲ್ಕು ವಸ್ತುಗಳ ಬಗೆಗಿನ ಮಾಹಿತಿ ನಿಮಗಿಷ್ಟ ಆದರೆ ತಪ್ಪದೇ ಜೈ ಗಣಪ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಹಾಗೂ ಡಿವೈನ್ ಮೀಡಿಯಾ ಚಾನೆಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.